ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮಲ್ಲಿ ಹಲವರಿಗೆ ಕೂದಲು ಉದುರುವ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇನ್ನು ಚಳಿಗಾಲದಲ್ಲಿ ಕೂದಲು ಉದುರುವ ಸಮಸ್ಯೆ ಇನ್ನೂ ಹೆಚ್ಚು ಎಂದೇ ಹೇಳಬಹುದು. ಅದರಲ್ಲೂ ಹಲವರಿಗೆ ಶೈನ್ ಇಲ್ಲದ ನಿರ್ಜೀವ ಒರಟು ಕೂದಲಿನ ಸಮಸ್ಯೆ ಕೂಡ ಇದೆ. ನಾವೆಲ್ಲ ಒರಟು ಕೂದಲಿನ ಸಮಸ್ಯೆಗೆ ಹಾಗೂ ಕೂದಲು ಉದುರುವ ಸಮಸ್ಯೆಗೆ ಶ್ಯಾಂಪೂ, ಎಣ್ಣೆ, ಕಂಡೀಷ್ನರ್ನ ಮೊರೆ ಹೋಗುತ್ತೇವೆ. ಆದರೆ ಇದರಿಂದ ನಿಜವಾಗಿಯೂ ಫಲಿತಾಂಶ ದೊರೆಯುತ್ತಾ? ಖಂಡಿತವಾಗಿಯೂ ಇಲ್ಲ. 100ರಲ್ಲಿ 70% ಜನರು ತಪ್ಪಾದ ಉತ್ಪನ್ನಗಳನ್ನು ಬಳಸುತ್ತಾರೆ. ಇನ್ನು ಕೆಲವರು ಮಾರುಕಟ್ಟೆಯಲ್ಲಿ ದೊರೆಯುವ ಉತ್ಪನ್ನಗಳೇ ಉತ್ತಮ ಎಂದುಕೊಂಡಿದ್ದಾರೆ. ನಿಜವಾಗಿಯೂ ಹೇಳುವುದಾದರೆ ಹೊರಗಡೆ ದೊರೆಯುವ ಉತ್ಪನ್ನಗಳಂತೆಯೇ ನಮ್ಮ ಮನೆಯಲ್ಲೇ ಇರುವ ಕೆಲವು ಸಾಮಗ್ರಿಗಳು ನೀವು ಯೋಚಿಸಲು ಸಾಧ್ಯವಿಲ್ಲದಂತಹ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಅಂತಹ ಒಂದು ಅತ್ಯುತ್ತಮ ಸಾಮಗ್ರಿ ಎಂದರೆ ಅದೇ ಬಾಳೆಹಣ್ಣು. ಬಾಳೆಹಣ್ಣಿನ ಹೇರ್ ಪ್ಯಾಕ್ ಬಗ್ಗೆ ನೀವು ಕೇಳಿರ್ತೀರಾ ಅಥವಾ ಬಳಸಿಯೂ ಇರ್ತೀರಾ. ಆದರೆ ನಾನಿಲ್ಲಿ ತಿಳಿಸಿರುವುದು ನೀವು ಇಲ್ಲಿ ತನಕ ಬಳಸಿದ ವಿಧಾನಕ್ಕಿಂತ ಸ್ವಲ್ಪ ವಿಭಿನ್ನ ಎಂದೇ ಹೇಳಬಹುದು. ಅದೇನು ಎಂದು ಮುಂದೆ ತಿಳಿಯೋಣ. ಅದಕ್ಕಿಂತ ಮೊದಲು ಬಾಳೆಹಣ್ಣು ಹೇಗೆ ಕೂದಲಿಗೆ ಉತ್ತಮ ಎಂದು ತಿಳಿಯೋಣ. ಇದು ಕೂದಲಿಗೆ ಉತ್ತಮ ಶೈನ್ ಅನ್ನು ಒದಗಿಸುತ್ತದೆ, ಕೂದಲನ್ನು ದಪ್ಪವಾಗಿಸುತ್ತದೆ, ಕೂದಲ ಬೆಳವಣಿಗೆಗೆ ಉತ್ತಮ, ತಲೆಹೊಟ್ಟು ಹಾಗೂ ಕೂದಲು ಉದುರುವ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಅಷ್ಟೇ ಅಲ್ಲ, ಸೀಳು ಕೂದಲಿನ ಸಮಸ್ಯೆಗೂ ಕೂಡ ಉತ್ತಮ. ಇವಾಗ ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು, ಇದು ನಿಜನಾ ಎಂದು. ಯಾಕೆಂದ್ರೆ ಮಾರುಕಟ್ಟೆಯಲ್ಲೇ ದೊರೆಯುವ ಉತ್ಪನ್ನಗಳೇ ಒಟ್ಟಿಗೆ ಇಷ್ಟೆಲ್ಲ ಲಾಭವನ್ನು ಕೂದಲಿಗೆ ಒದಗಿಸುವುದಿಲ್ಲ. ಅಂಥದರಲ್ಲಿ ಬಾಳೆಹಣ್ಣಿನಿಂದ ನಿಜವಾಗಿಯೂ ಇಷ್ಟೆಲ್ಲ ಲಾಭ ದೊರೆಯುತ್ತಾ ಎಂದು? ಖಂಡಿತವಾಗಿಯೂ. ಬಾಳೆಹಣ್ಣಿನಲ್ಲಿ ವಿಟಮಿನ್ B6, ವಿಟಮಿನ್ ಸಿ ಹಾಗೂ ಪೊಟ್ಯಾಷಿಯಂ ಇದೆ. ಇದು ಕೂದಲ ಬೆಳವಣಿಗೆಗೆ ಹಾಗೂ ಕೂದಲು ಉದುರುವುದನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ಹೊಸ ಕೂದಲ ಬೆಳವಣಿಗೆಗೆ ಬಹಳ ಸಹಾಯಕಾರಿ. ಬನ್ನಿ ಹಾಗಾದರೆ ಬಾಳೆಹಣ್ಣನ್ನು ಬಳಸಿ ಒಂದು ಉತ್ತಮ ಹೇರ್ ಪ್ಯಾಕ್ ಅನ್ನು ತಯಾರಿಸುವ ವಿಧಾನವನ್ನು ತಿಳಿಯೋಣ. ಇದಕ್ಕೆ ಬೇಕಾಗಿರುವುದು ತುಂಬಾ ಹಣ್ಣಾದ, ಅಂದರೆ ತಿನ್ನಲು ಸಾಧ್ಯವಾಗದಷ್ಟು ಹಣ್ಣಾದ, ಸಿಪ್ಪೆ ಪೂರ್ತಿ ಕಪ್ಪಗಾದ ಬಾಳೆಹಣ್ಣು. ಹೌದು, ಯಾಕೆಂದರೆ ಇದರಲ್ಲಿ ಸಕ್ಕರೆಯ ಅಂಶ ಅಧಿಕವಾಗಿರುತ್ತದೆ. ಇದರಿಂದ ಕೂದಲಿಗೆ ಒಳ್ಳೆಯ ಶೈನ್ ಬರುತ್ತದೆ. ಇನ್ನು ಬಾಳೆಹಣ್ಣಿನಲ್ಲಿ ಸಿಲಿಕಾ ಎನ್ನುವ ಖನಿಜಾಂಶವಿದೆ. ಇದು ಕೂದಲಿಗೆ ಬಹಳ ಒಳ್ಳೆಯದು. ಸಿಲಿಕಾವನ್ನು ಸಾಮಾನ್ಯವಾಗಿ ಬಲಿಷ್ಠ ಸದೃಢ ಕೂದಲಿನ ಆರೈಕೆಗೆ ಬಳಸಲ್ಪಡುವ ಉತ್ತಮ ಗುಣಮಟ್ಟದ ಶ್ಯಾಂಪೂ ಮೊದಲಾದ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಆದರೆ ಇದು ನೈಸರ್ಗಿಕವಾಗಿ ಬಾಳೆಹಣ್ಣಿನಲ್ಲೇ ಲಭ್ಯವಿದೆ. ಅಷ್ಟೇ ಅಲ್ಲ, ಬಾಳೆಹಣ್ಣು ಹಣ್ಣಾದಾಗ ಅದರಲ್ಲಿರುವ ಪೋಷಕಾಂಶಗಳು ದುಪ್ಪಟ್ಟಾಗುತ್ತದೆ. ಆದ್ದರಿಂದ ಪೂರ್ತಿ ಹಣ್ಣಾದ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ಇಲ್ಲಿ ನಾನು ಪೂರ್ತಿ ಹಣ್ಣಾದ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ 2 ಚಮಚ ನೀರು ಸೇರಿಸಿ ರುಬ್ಬಿ. ನೋಡಿ, ಇಷ್ಟಾದರೆ ಸಾಕು. ನಂತರ ಇದಕ್ಕೆ 2 ಚಮಚ ಮೊಸರನ್ನು ಹಾಕಿ. ಹೇರ್ ಪ್ಯಾಕ್ ರೆಡಿ. ಈ ಹೇರ್ ಪ್ಯಾಕನ್ನು ವಾರದಲ್ಲಿ 2 ಬಾರಿ ಸ್ನಾನಕ್ಕೆ 30 ನಿಮಿಷ ಮೊದಲು ಹಚ್ಚಿದರೆ ಸಾಕು. ಕೂದಲ ಬುಡದಿಂದ ತುದಿಯವರೆಗೆ ಈ ರೀತಿಯಾಗಿ ಹಚ್ಚಬೇಕು. ನಿಮ್ಮ ಕೂದಲಿನ ಸಮಸ್ಯೆ ಏನೇ ಇರಲಿ, ಒಮ್ಮೆ ಬೇಡ ಎಂದು ಎಸೆಯುವ ಈ ಕಪ್ಪಾದ ಬಾಳೆಹಣ್ಣಿನಿಂದ ಈ ರೀತಿಯಾಗಿ ಮಾಡಿ ನೋಡಿ. ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನಿಮಗೆ ದೊರೆಯುತ್ತದೆ. ನೋಡಿದ್ರಲ್ಲ, ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತೀನೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.